हाय स्टूडेंट्स वेलकम बैक टू पॉलिटिकल साइंस क्लास आत्मीय विद्यार्थिगळे ईगागले नावु कळेद वीडियोदल्ली प्रथम सार्वत्रिक चुनावणेगळ कुरितु तिळिदुकोंडिद्देवे अदर मुंदिन परिकल्पनेयाद इंटिग्रेशन आफ् प्रिन्सली स्टेट्स देशीय संस्थानगळ ಏಕೀಕರಣದ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಏನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡೋಣ. ದೇಶೀಯ ಸಂಸ್ಥಾನ ಏಕೀಕರಣದ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬರುವಂತಹ ಪ್ಯಾರಾಮೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬರುವಂತಹ ಇನ್ಸ್ಟ್ರೂಮೆಂಟ್ ಆಫ್ ಟ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬರುವಂತಹ ಪಟೇಲ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಮ್ಮ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. ಹಾಗಾದರೆ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂದ ಕೂಡಲೇ ಅದರ ಸ್ವಲ್ಪ ಇಂಟ್ರೊಡಕ್ಷನ್ ಅದರ ಸ್ವಲ್ಪ ನಾವು ಪೀಠಿಗೆ ಬಗ್ಗೆ ನೋಡೋಣ. ಹಾಗಾದರೆ ಸಿಂಪಲ್ಲಾಗಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಅಂದರೆ ಏನಪ್ಪ? ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯನ್ನು ಅಥವಾ ಏಕೀಕರಣಗೊಳಿಸುವ ಪ್ರಕ್ರಿಯೆಯನ್ನು ದೇಶೀಯ ಸಂಸ್ಥಾನಗಳ ಏಕೀಕರಣ ಎನ್ನುವರು. ಸಿಂಪಲ್, ಬ್ರಿಟಿಷರ ಅಧೀನದಲ್ಲಿದ್ದ ಭಾರತವು ಭೌಗೋಳಿಕವಾಗಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಹಾಗೂ ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ಮುಂದೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ವಯ ಬ್ರಿಟಿಷ್ ಪಾರಮ್ಯತೆ ಅಥವಾ ಪ್ಯಾರಾಮೌನ್ಸಿ ಸಂಪೂರ್ಣವಾಗಿ ಕೊನೆಗೊಳ್ತದ. ತದನಂತರ ದೇಶೀಯ ಸಂಸ್ಥೆಗಳು ಸಂಪೂರ್ಣವಾಗಿ ಸ್ವತಂತ್ರಗೊಳ್ತಾವ. ಅವಕ್ಕೆ ಎರಡು ರೀತಿಯ ಆಯ್ಕೆ ಇರ್ತದೆ, ಪಾಕಿಸ್ತಾನಕ್ಕೆ ಕೂಡ ಸೇರಬಹುದು ಅಥವಾ ಭಾರತಕ್ಕೆ ಕೂಡ ಸೇರಬಹುದು ಅನ್ನುವ ಎರಡು ಆಯ್ಕೆ ಇರ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಪ್ಯಾರಾಮೌನ್ಸಿ ಅಂದರೆ ಏನ ಸ್ವಲ್ಪ ನೋಡೋಣ. ಪ್ಯಾರಾಮೌನ್ಸಿ ಮೀನ್ಸ್ ದ ಸಿಸ್ಟಮ್ ಇನ್ ಹುಯಿಚ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಎಕ್ಸೆಪ್ಟೆಡ್ ದ ಬ್ರಿಟಿಷ್ ಸುಪ್ರಮಸಿ ಓವರ್ ದೆಮ್ ಎಟ್ ದ ಸೇಮ್ ಟೈಮ್ ಎಂಜಾಯ್ಡ್ ಲಿಟ್ಲ್ ಫ್ರೀಡಮ್ ಇನ್ ದ ಇಂಟರ್ನಲ್ ಅಫಿಯರ್ಸ್ ಈಸ್ ಕಾಲ್ಡ್ ಪ್ಯಾರಾಮೌನ್ಸಿ. ಹಾಗಾದರೆ ವಿದ್ಯಾರ್ಥಿಗಳೇ ಪ್ಯಾರಾಮೌನ್ಸಿ ಅಂದರೆ ಏನಪ್ಪ? ಸ್ವಲ್ಪ ಸಿಂಪಲಾಗಿ ನೋಡೋಣ. ಪ್ಯಾರಾಮೌನ್ಸಿ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಸ್ವತಂತ್ರವಾಗಿದ್ದು ವಿದೇಶಾಂಗ ವ್ಯವಹಾರ ಮತ್ತು ಮಿಲಿಟ್ರಿ ವಿಷಯಗಳಲ್ಲಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಪ್ಯಾರಾಮೌನ್ಸಿ ಎನ್ನುವರು. ಮುಂದೆ ಬ್ರಿಟಿಷರ ಪ್ಯಾರಾಮೌನ್ಸಿ ಅಂತ್ಯಗೊಂಡ ನಂತರ ದೇಶೀಯ ಸಂಸ್ಥಾನಗಳು ಭಾರತಕ್ಕೆ ಸೇರುವಂಥ ಅವಕಾಶ ಕೂಡ ಇತ್ತು, ಪಾಕಿಸ್ತಾನಕ್ಕೆ ಕೂಡ ಸೇರುವಂಥ ಅವಕಾಶ ಇತ್ತು. ಎರಡೂ ದೇಶಗಳ ನಡುವೆ ಸೇರಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ಆದರೆ ದೇಶೀಯ ಸಂಸ್ಥಾನಗಳು ಸುಮಾರು 565 ದೇಶೀಯ ಸಂಸ್ಥಾನಗಳು ಭಾರತ ದೇಶ ಸ್ವತಂತ್ರಗೊಳ್ಳುವಕ್ಕಿಂತ ಪೂರ್ವದಲ್ಲಿಯೇ ಭಾರತದ ಒಕ್ಕೂಟಕ್ಕೆ ಸೇರುವ ಒಪ್ಪಂದವನ್ನು ಮಾಡಿಕೊಳ್ತಾವೆ. ಆ ಒಪ್ಪಂದವೇ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಹಾಗಾದರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಏನ? ಸಿಂಪಲಾಗಿ ನೋಡ್ರಿ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅಗ್ರಿಮೆಂಟ್ ಸೈನ್ಡ್ ಬಿಟ್ವೀನ್ ದ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಈಸ್ ಕಾಲ್ಡ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ವಿದ್ಯಾರ್ಥಿಗಳು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಏನ? ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಭಾರತ ಸರ್ಕಾರ ಹಾಗೂ ಸಂಸ್ಥಾನಿಕ ಅರಸರ ಮಧ್ಯೆ ಅಥವಾ ನಡುವೆ ಮಾಡಲಾದ ಒಪ್ಪಂದವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎನ್ನುವರು. ಅಂದರೆ ಕೆಲವೊಂದು ರಾಜ್ಯಗಳನ್ನ ಹೊರತುಪಡಿಸಿ ಮೂರು ವಿಷಯಗಳಾದ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕಗಳಿಗೆ ಸಂಬಂಧಪಟ್ಟಂತೆ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾದವು. ಅಂದರೆ
ಸುಮಾರು 565 ದೇಶೀಯ ಸಂಸ್ಥಾನಗಳಲ್ಲಿ ವಿದ್ಯಾರ್ಥಿಗಳೇ ಮೂರು ಪ್ರಾಂತ್ಯಗಳನ್ನು ಹೊರತುಪಡಿಸಿ ಆ ಮೂರು ಪ್ರಾಂತ್ಯಗಳು ಯಾವಪ್ಪ ಅಂದ್ರೆ ವಿದ್ಯಾರ್ಥಿಗಳೇ ಒಂದು ಜುನಾಗಢ್ ಇನ್ನೊಂದು ಹೈದರಾಬಾದ್ ಮತ್ತೊಂದು ಕಾಶ್ಮೀರ ಅಂದರೆ 565ರಲ್ಲಿ 562 ಪ್ರಾಂತ್ಯಗಳು ಅಥವಾ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಂಡಿದ್ದವು ಮುಂದೆ ದೇಶೀಯ ಸಂಸ್ಥಾನಗಳ ಅನ್ನ ಏಕೀಕರಣಗೊಳಿಸುವಲ್ಲಿ ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾರೆ ಯಾರಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಜುಲೈ 5, 1947ರಲ್ಲಿ ಇಂಡಿಯನ್ ಸ್ಟೇಟ್ಸ್ ಆಫ್ ಡಿಪಾರ್ಟ್ಮೆಂಟಿನ ಅಧಿಕಾರವನ್ನು ವಹಿಸಿಕೊಳ್ತಾರೆ ಇಂಡಿಯನ್ ಸ್ಟೇಟ್ ಆಫ್ ಡಿಪಾರ್ಟ್ಮೆಂಟಿನ ಅಧಿಕಾರವನ್ನು ವಹಿಸಿಕೊಳ್ತಾರೆ ತದನಂತರ ವಿ ಪಿ ಮೆನನ್ ಅವರು ಇಂಡಿಯನ್ ಸ್ಟೇಟ್ಸ್ ಆಫ್ ಡಿಪಾರ್ಟ್ಮೆಂಟಿನ ಕಾರ್ಯದರ್ಶಿಗಳಾಗಿ ಅಧಿಕಾರ ವಹಿಸಿಕೊಳ್ತಾರೆ ಈ ಇಬ್ಬರು ಭಾರತದ ಒಕ್ಕೂಟದಲ್ಲಿ ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯಲ್ಲಿ ಏಕೀಕರಣಗೊಳಿಸುವಲ್ಲಿ ಅತ್ಯಂತ ಪ್ರಮುಖವಾದ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲರು ಮತ್ತು ಇನ್ನೊಬ್ಬರು ಯಾರಪ್ಪ ಅಂದರೆ ವಿ ಪಿ ಮೆನನ್ರವರು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಎರಡು ರೀತಿ ಪ್ರಶ್ನೆ ಕೇಳ್ತಾರೆ ನಿಮಗೆ ಒಂದು ಪ್ಯಾರಾಮೌನ್ಸಿ ಅಂದರೆ ಏನ ಸಿಂಪಲಾಗಿ ಬರೀಬೇಕು ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಸ್ವತಂತ್ರವಾಗಿದ್ದು ವಿದೇಶಾಂಗ ವ್ಯವಹಾರ ಮತ್ತು ಮಿಲಿಟ್ರಿ ವಿಷಯಗಳಲ್ಲಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು ಇದನ್ನು ಪ್ಯಾರಾಮೌನ್ಸಿ ಎನ್ನುವರು ಸಿಂಪಲಾಗಿ ವಿದ್ಯಾರ್ಥಿಗಳೇ ವಾಟ್ ಈಸ್ ಪ್ಯಾರಾಮೌನ್ಸಿ ದ ಸಿಸ್ಟಮ್ ಇನ್ ವಿಚ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆಕ್ಸೆಪ್ಟೆಡ್ ದ ಬ್ರಿಟಿಷ್ ಸುಪ್ರಮಸಿ ಓವರ್ ದಮ್ ಆರ್ ದ ಸೇಮ್ ಟೈಮ್ ಎಂಜಾಯ್ಡ್ ಫ್ರೀಡಮ್ ಇನ್ ದ ಇಂಟರ್ನಲ್ ಅಫಿಯರ್ಸ್ ಈಸ್ ಕಾಲ್ಡ್ ಪ್ಯಾರಾಮೌನ್ಸಿ ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳು ಇಲ್ಲಿ ವಾಟ್ ಈಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ವಿದ್ಯಾರ್ಥಿಗಳೇ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಭಾರತ ಸರ್ಕಾರ ಹಾಗೂ ಸಂಸ್ಥಾನಿಕ ಅರಸರ ನಡುವೆ ಮಾಡಲಾದ ಒಪ್ಪಂದವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎನ್ನುವರು ಇವೆರಡು ಪ್ರಶ್ನೆ ಬರ್ತಾವ ಸರಿಯಾಗಿ ನೋಡ್ಕೊಳ್ರಿ ಇನ್ನು ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಪಾತ್ರ ಅತ್ಯಂತ ವಿಸ್ಮರಣೆ ಆಗ್ಯದ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಒಂದು ಸ್ಕೀಮನ್ನು ಜಾರಿ ತರ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಯೋಜನೆ ಅಂತ ಕರಿತೀವಿ ನಾವು ಸರ್ದಾರ್ ವಲ್ಲಭಾಯಿ ಪಟೇಲರ ಯೋಜನೆಯನ್ನು ನಾವು ಮೂರು ಹಂತಗಳಲ್ಲಿ ಕಾಣ್ತೀವಿ ಹಾಗಾದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ಪಟೇಲ್ ಸ್ಕೀಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ವಾಟ್ ಈಸ್ ಪಟೇಲ್ ಸ್ಕೀಮ್ ದ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್ ವಾಸ್ ತ್ರೀ ಫೋಲ್ಡ್ ಆ್ಯಂಡ್ ನೌನ್ ಯಾಸ್ ಕಾಲ್ಡ್ ಪಟೇಲ್ ಸ್ಕೀಮ್ ಪಟೇಲ್ ಸ್ಕೀಮ್ ಅಂದರೆ ಏನಪ್ಪ ಪ್ರಾಂತ್ಯಗಳ ಏಕೀಕರಣದ ಪ್ರಕ್ರಿಯೆಯು ಮೂರು ಹಂತಗಳಲ್ಲಿ ಜರುಗುವುದನ್ನು ಪಟೇಲ್ ಸ್ಕೀಮ್ ಎನ್ನುವರು ಮತ್ತೊಮ್ಮೆ ಪ್ರಾಂತ್ಯಗಳ ಏಕೀಕರಣದ ಪ್ರಕ್ರಿಯೆಯು ಮೂರು ಹಂತಗಳಲ್ಲಿ ಜರುಗುವುದನ್ನು ಪಟೇಲ್ ಸ್ಕೀಮ್ ಎನ್ನುವರು ಇದು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಬರ್ತದೆ ಸರಿಯಾಗಿ ನೋಡ್ಕೋರಿ ಇದನ್ನು ಕೂಡ ಹಾಗಾದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಆ ಯೋಜನೆಗಳು ಸಣ್ಣಪುಟ್ಟ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಲಿಕ್ಕೆ ಆ ಕೈಗೊಂಡಂಥ ಯೋಜನೆಯ ಮೂರು ಹಂತಗಳು ಯಾವುವು ಅಥವಾ ಮೂರು ವರ್ಗೀಕರಣ ಯಾವುವು ಅನ್ನೋದನ್ನು ಸ್ವಲ್ಪ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪಟೇಲ್ ಸ್ಕೀಮದ ಮೂರು
ಯೋಜನೆಗಳ ವರ್ಗೀಕರಣ. ಅದರಲ್ಲಿ ಬರುವಂಥ ಮೊದಲನೇ ವರ್ಗೀಕರಣ ಅಥವಾ ಯೋಜನೆ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಮರ್ಜರ್ ಆಫ್ ಸ್ಮಾಲ್ ಸ್ಟೇಟ್ಸ್ ವಿತ್ ಅಡ್ಜಾಯಿನಿಂಗ್ ಪ್ರೊವಿನ್ಸಿಯಸ್. ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು, ಇದು ಮೊದಲನೇ ಯೋಜನೆ. ಮೊದಲನೇ ಯೋಜನೆ ಯಾವುದಪ್ಪ ಅಂದರೆ ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು. ಅಂದರೆ ಸುಮಾರು 216 ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಯಿತು. ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಂಡು ನೋಡಿದಾಗ ಒರಿಸ್ಸಾದೊಂದಿಗೆ 24 ರಾಜ್ಯಗಳು, ಅಂದರೆ ಒರಿಸ್ಸಾ ಸುತ್ತಮುತ್ತಿರುವಂಥ ಸಣ್ಣ ಪುಟ್ಟ ರಾಜ್ಯಗಳನ್ನ, ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನ, ಒರಿಸ್ಸಾದೊಂದಿಗೆ 24 ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನ ವಿಲೀನ ಮಾಡಲಾಯಿತು. ವಿಲೀನ ಮಾಡಿ ಒಂದು ದೊಡ್ಡ ರಾಜ್ಯವನ್ನು ನಿರ್ಮಾಣ ಮಾಡಲಾಯಿತು. ಇನ್ನೊಂದು ವಿದ್ಯಾರ್ಥಿಗಳೇ, ಸೆಂಟ್ರಲ್ ಪ್ರೊವಿನ್ಸಸ್, ಸೆಂಟ್ರಲ್ ಪ್ರೊವಿನ್ಸ್ ಇದರ ಜೊತೆ 14 ಸಣ್ಣ ಪುಟ್ಟ ರಾಜ್ಯಗಳನ್ನ ವಿಲೀನ ಮಾಡಲಾಯಿತು. ಸೆಂಟ್ರಲ್ ಪ್ರೊವಿನ್ಸ್ನೊಂದಿಗೆ ಸುಮಾರು 14 ಸಣ್ಣ ಪುಟ್ಟ ಪ್ರಾಂತ್ಯಗಳನ್ನ ಒಂದುಗೂಡಿಸಿ ಇದರ ಜೊತೆ ವಿಲೀನ ಮಾಡಲಾಯಿತು. ಹಾಗೆಯೇ ಮದ್ರಾಸದೊಂದಿಗೆ ಪುದುಕೊಟ್ಟ, ಅವಾಗ ಪುದುಕೊಟ್ಟ ಅಂತ ಕರಿತಿದ್ರು, ಈಗ ಪುದುಚೇರಿ ಅಂತ ಕರಿತೀವಿ. ಮದ್ರಾಸದೊಂದಿಗೆ ಪುದುಕೊಟ್ಟ ಅಥವಾ ಪುದುಚೇರಿಯನ್ನು ವಿಲೀನ ಮಾಡಲಾಯಿತು. ಹೀಗೆ ಸಣ್ಣ ಪುಟ್ಟ ರಾಜ್ಯಗಳನ್ನ ಅವುಗಳೊಂದಿಗೆ ಹೊಂದಿಕೊಂಡಿರುವಂಥ ಪ್ರಾಂತ್ಯಗಳ ಜೊತೆ ಸೇರಿಸಲಾಯಿತು, ವಿಲೀನ ಮಾಡಲಾಯಿತು, ಅಂದರೆ ದೇಶೀಯ ಸಂಸ್ಥಾನಗಳಲ್ಲಿ ಸೇರಿಸಲಾಯಿತು. ಈ ಸಣ್ಣ ರಾಜ್ಯಗಳು ಅವುಗಳೊಂದಿಗೆ ಹೊಂದಿಕೊಂಡಿರುವಂಥ ಪ್ರಾಂತ್ಯಗಳ ಜೊತೆ ವಿಲೀನ ಮಾಡಲಾಯಿತು. ಈ ಇದರಲ್ಲಿ ಬರುವಂಥ ರಾಜ್ಯಗಳನ್ನು ಭಾರತ ಸಂವಿಧಾನದ ಬಿ ಭಾಗದಲ್ಲಿ ಸೇರಿಸಲಾಗಿದೆ ವಿದ್ಯಾರ್ಥಿಗಳೇ. ಇದು ಪಟೇಲ್ ಸ್ಕೀಮ್ ಅವರ ಬರುವಂಥ ಮೊದಲನೇ ಒಂದು ಯೋಜನೆ. ಹಾಗಾದರೆ ಎರಡನೇದಾಗಿ ಬರುವಂಥ ಯೋಜನೆ ಯಾವುದಪ್ಪ ಅಥವಾ ಸ್ಕೀಮ್ ಯಾವುದು? ಗ್ರೂಪಿಂಗ್ ಆಫ್ ಸ್ಮಾಲ್ ಸ್ಟೇಟ್ಸ್, ಅಂದರೆ ಸುಮಾರು ಸಣ್ಣ ಪುಟ್ಟ ರಾಜ್ಯಗಳನ್ನ, ಚಿಕ್ಕ ರಾಜ್ಯಗಳನ್ನ ಒಂದುಗೂಡಿಸಿ ಒಂದು ದೊಡ್ಡ ರಾಜ್ಯವನ್ನಾಗಿ ರಚಿಸಲಾಯಿತು. ಚಿಕ್ಕ ಸಣ್ಣ ಪುಟ್ಟ ರಾಜ್ಯಗಳನ್ನ ಒಂದುಗೂಡಿಸಿ ಒಂದು ದೊಡ್ಡ ರಾಜ್ಯವನ್ನಾಗಿ ರಚಿಸಲಾಯಿತು. ಆ ರಾಜ್ಯದಲ್ಲಿರುವಂತಹ ಪ್ರಮುಖ ಅರಸನನ್ನು, ಆ ಪ್ರಾಂತ್ಯದ ರಾಜ ಪ್ರಮುಖನನ್ನಾಗಿ ನೇಮಿಸಲಾಯಿತು ಈ ಎರಡನೇ ಯೋಜನೆಯಲ್ಲಿ. ಹಾಗಾದರೆ ಆ ಸಣ್ಣ ರಾಜ್ಯಗಳು ಯಾವ ಅನ್ನೋದನ್ನು ಸ್ವಲ್ಪ ನೋಡೋಣ, ಸಿಂಪಲಾಗಿ ತಿಳ್ಕೊರಿ ವಿದ್ಯಾರ್ಥಿಗಳೇ. ಆ ಸಣ್ಣ ರಾಜ್ಯಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಸೌರಾಷ್ಟ್ರ ಆಗ್ಬೋದು, ಫಾಟಿಯಾಲ್ ಆಗ್ಬೋದು, ಜೊತೆಗೆ ಪೂರ್ವ ಪಂಜಾಬ್ ರಾಜ್ಯಗಳ ಯೂನಿಯನ್. ಈ ಯೂನಿಯನ್ಗಳನ್ನು ಕೂಡ ಬಿ ಭಾಗದ ರಾಜ್ಯ ಎಂದು ಕರೆಯಲಾಗಿದೆ. ಅಂದರೆ ಇಲ್ಲಿ ಕೂಡ ಸಣ್ಣ ಪುಟ್ಟ ರಾಜ್ಯಗಳನ್ನ ಏನಪ್ಪ ಅಂದ್ರೆ ಒಂದುಗೂಡಿಸರು, ಒಂದು ದೊಡ್ಡ ರಾಜ್ಯವನ್ನು ಆಗಿ ಮಾಡಿರು. ಆ ದೊಡ್ಡ ರಾಜ್ಯದಲ್ಲಿ ಒಬ್ಬ ಅರಸನನ್ನು ಅಥವಾ ಒಬ್ಬ ರಾಜನನ್ನ ರಾಜ್ಯ ಪ್ರಮುಖನಾಗಿ ಮಾಡಿ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನ ವಹಿಸಿಕೊಟ್ರು. ಇದು ಎರಡನೇದಾಗಿ ಬರುವಂಥ ಪಟೇಲ್ ಸ್ಕೀಮದ ಯೋಜನೆ ಅಥವಾ ಹಂತ. ಹಾಗಾದರೆ ವಿದ್ಯಾರ್ಥಿಗಳೇ, ಮೂರನೇದಾಗಿ ಬರುವಂಥ ಇನ್ನೊಂದು ಪಟೇಲ್ ಸ್ಕೀಮ್ನ ಯೋಜನೆಯ ಹಂತ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇಂಟಿಗ್ರೇಷನ್ ಇನ್ ಟು ಚೀಫ್ ಕಮಿಷನರ್ಸ್ ಪ್ರೊವಿನ್ಸಸ್. ಚೀಫ್ ಕಮಿಷನರ್ ಪ್ರಾಂತ್ಯಗಳೊಂದಿಗೆ ಏಕೀಕರಣ, ಅಂದರೆ ಸಣ್ಣ ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು.
ಅಂದರೆ ಹಲವಾರು ಸಣ್ಣ ಹಿಂದುಳಿದ ಪ್ರಾಂತ್ಯಗಳನ್ನು, ಅಂದರೆ ಸುಮಾರು 61 ಪ್ರಾಂತ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಪರಿವರ್ತಿಸಿ ಅವುಗಳನ್ನು ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಫಾರ್ ಎಕ್ಸಾಂಪಲ್ನ ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ವಿದ್ಯಾರ್ಥಿಗಳೇ, ಹಿಮಾಚಲ ಪ್ರದೇಶ, ಅಜ್ಮೀರ್, ಕುರ್ಗ್, ಕೂಚ್, ಬಿಹಾರ್, ಇವು ಚೀಫ್ ಕಮಿಷನರ್ ಪ್ರಾಂತ್ಯದಲ್ಲಿ ಬರುವಂಥ ಪ್ರಮುಖ ಪ್ರಾಂತ್ಯಗಳು ಅಥವಾ ರಾಜ್ಯಗಳು. ಹೀಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ದೇಶೀಯ ಸಂಸ್ಥಾನಗಳಲ್ಲಿ ದೇಶೀಯ ಸಂಸ್ಥಾನಗಳನ್ನು ಏಕೀಕರಣಗೊಳಿಸುವಲ್ಲಿ ಒಂದುಗೂಡಿಸುವ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಮುಖವಾದ ಮುತ್ಸದ್ದಿ ಪಾತ್ರವನ್ನು ನಿಭಾಯಿಸ್ತಾರೆ ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವದ ಪರಿಕಲ್ಪನೆ ಆಗಿದೆ ವಿದ್ಯಾರ್ಥಿಗಳೇ. ಇದು 5 ಅಂಕದ ಮೇಲೆ ಪ್ರಶ್ನೆ ಕೇಳ್ತಾರೆ ವಿದ್ಯಾರ್ಥಿಗಳೇ. ಪಟೇಲ್ ಸ್ಕೀಮ್ ಎಂದರೇನು ವಿವರಿಸಿ. ವಾಟ್ ಈಸ್ ಅ ಪಟೇಲ್ ಸ್ಕೀಮ್ ಎಕ್ಸ್ಪ್ಲೇನ್ಡ್. ಅಗದಿ ಸಿಂಪಲ್ ಕಾನ್ಸೆಪ್ಟ್ ಐತಿ, ಅಗದಿ ಸ್ಥಳ ಕಾನ್ಸೆಪ್ಟ್ ಐತಿ. ಇಷ್ಟು ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಪಟೇಲ್ ಸ್ಕೀಮ್ ಬಗ್ಗೆ ನಾವು ತಿಳ್ಕೋಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಷಯದ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವೋ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನೀವು ಗಮನವಿಟ್ಟು ಕೇಳಿ. ಒಂದು, ಪ್ಯಾರಾಮೌಂಟ್ಸಿ ಎಂದರೇನು? ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಸ್ವತಂತ್ರವಾಗಿದ್ದು ವಿದೇಶಾಂಗ ವ್ಯವಹಾರ ಮತ್ತು ಮಿಲಿಟರಿ ವಿಷಯಗಳಲ್ಲಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು, ಇದನ್ನು ಪ್ಯಾರಾಮೌಂಟ್ಸಿ ಎನ್ನುವರು. ವಾಟ್ ಈಸ್ ಪ್ಯಾರಾಮೌಂಟ್ಸಿ? ದ ಸಿಸ್ಟಮ್ ಇನ್ ಹೂಚ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆಕ್ಸೆಪ್ಟೆಡ್ ದ ಬ್ರಿಟಿಷ್ ಸುಪ್ರಮಸಿ ಓವರ್ ದ್ಯಾಮ್ ಎಟ್ ದ ಸೇಮ್ ಟೈಮ್ ಎಂಜಾಯ್ಡ್ ಅ ಲಿಟ್ಲ್ ಫ್ರೀಡಮ್ ಇನ್ ದ ಇಂಟರ್ನಲ್ ಅಫೇರ್ಸ್ ಈಸ್ ಕಾಲ್ಡ್ ಪ್ಯಾರಾಮೌಂಟ್ಸಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎಂದರೇನು? ವಾಟ್ ಈಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್? ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಲು ಭಾರತ ಸರ್ಕಾರ ಹಾಗೂ ಸಂಸ್ಥಾನಿಕ ಅರಸರ ನಡುವೆ ಮಾಡಲಾದ ಒಪ್ಪಂದವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಎನ್ನುವರು. ವಾಟ್ ಈಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅಗ್ರಿಮೆಂಟ್ ಸೈನ್ಡ್ ಬಿಟ್ವೀನ್ ದ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಈಸ್ ಕಾಲ್ಡ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ವಿದ್ಯಾರ್ಥಿಗಳೇ, ಪಟೇಲ್ ಸ್ಕೀಮ್ ಎಂದರೇನು? ಪ್ರಾಂತ್ಯಗಳ ಏಕೀಕರಣದ ಪ್ರಕ್ರಿಯೆಯು 3 ಹಂತಗಳಲ್ಲಿ ಜರುಗುವುದನ್ನು ಪಟೇಲ್ ಸ್ಕೀಮ್ ಎನ್ನುವರು. ವಾಟ್ ಈಸ್ ಪಟೇಲ್ ಸ್ಕೀಮ್? ದ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್ ವಾಸ್ 3-fold ನೌನ್ ಯಾಸ್ ಕಾಲ್ಡ್ ಪಟೇಲ್ ಸ್ಕೀಮ್. ಇನ್ನು ಇನ್ನೊಂದು 5 ಅಂಕದ ಮೇಲೆ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳಿಗೆ ಈ ಕಾನ್ಸೆಪ್ಟದಲ್ಲಿ. ವಾಟ್ ಈಸ್ ಪಟೇಲ್ ಸ್ಕೀಮ್ ಎಕ್ಸ್ಪ್ಲೇನ್ಡ್? ಪಟೇಲ್ ಸ್ಕೀಮ್ ಎಂದ್ರೇನು ವಿವರಿಸಿರಿ. ಇದು 5 ಅಂಕದ ಮೇಲೆ ಪ್ರಶ್ನೆ ಬರ್ತೈತಿ, ಇದನ್ನು ಸರಿಯಾಗಿ ನೋಡಿಕೊಳ್ಳ್ರಿ. ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಇನ್ನೊಂದು ಭಾಗದ ಆ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು.